ರಂಜಿತ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ 11ನೇ ವಾರದ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ತಾಯಿಯಲ್ಲಿ ಚೇಂಜಸ್ ಕಾಣಿಸುತ್ತೆ, ಯಾವ ಥರ ಮಗುವಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಆರ್ಗನ್ಸ್ಗಳು, ಯಾವ ಥರ ಸಿಂಪ್ಟಮ್ಸ್ಗಳಿರುತ್ತೆ, ಯಾವುದು ಹೆವಿ ಆಗಿರುತ್ತೆ, ಯಾವುದು ಕಡಿಮೆ ಆಗಿರುತ್ತೆ, ಆಮೇಲೆ ತಾಯಿಯಾದವರು ಯಾವ ಥರ ಕೇರ್ಫುಲ್ ಆಗಿರಬೇಕು, ಇದೆಲ್ಲದರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಅಂತ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಹೋಮ್ ಪೇಜ್ಗೆ ಹೋಗಿ ನೋಡೋದ್ರಲ್ಲಿ ಸಿಗುತ್ತೆ. ಈ ಪ್ಲೇಲಿಸ್ಟ್ನಲ್ಲಿ ನಾನು ವೀಕ್ 1 ರಿಂದ ವೀಕ್ 10th ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ತಾಯಿಯಲ್ಲಿ ಚೇಂಜಸ್ ಆಗುತ್ತೆ, ಇದೆಲ್ಲ ವೀಡಿಯೋಗಳನ್ನ ಒಂದು 10 ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಹೋಗೂ ನೋಡ್ಬೋದು, ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಅಲ್ಲೂ ನೋಡ್ಕೋಬೋದು. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, 11ನೇ ವಾರದ ಪ್ರೆಗ್ನೆನ್ಸಿಯನ್ನು ನಾವು ಆಲ್ಮೋಸ್ಟ್ 3 ಮಂತ್ ಕಂಪ್ಲೀಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ 3 ಮಂತ್ ಕಂಪ್ಲೀಟ್ ಆಗೋದಕ್ಕೆ ಒಂದೇ ವಾರ ಬಾಕಿ ಇರುತ್ತೆ. ಇದು ಈ ಟೈಮಲ್ಲಿ ಅಂದರೆ 11 ವಾರ ಸ್ಟಾರ್ಟ್ ಆಗುತ್ತೆ ಮತ್ತು 12th week ಸ್ಟಾರ್ಟ್ ಆಗುತ್ತೆ ನೋಡಿ, ಅದನ್ನ ನಾವು ಪ್ರೆಗ್ನೆನ್ಸಿ ಸೆಟ್ಲ್ ಆಗಿರುತ್ತೆ ಅಂದರೆ ಸೇಫ್ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕೆಲವರಿಗೆ ಈ ಸ್ಟಾರ್ಟಿಂಗ್ ಟ್ರೈಮಿನ್ಸ್ಟರಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ವಾಕರಿಕ್ ಇರುತ್ತೆ, ಆಮೇಲೆ ಫುಡ್ ತಿನ್ನಬೇಕಾದ್ರೆ ಸ್ಮೆಲ್ ಇದ್ದರೆ ಅದು ಫುಲ್ಲು ಏನು ತಿನ್ನಕ್ಕೆ ಮೂಡ್ ಬರಲ್ಲ, ಆಮೇಲೆ ಈ ಟೈಮಲ್ಲಿ ನಿಮಗೆ ವೇಟ್ ಕಡಿಮೆ ಇರುತ್ತೆ. ಏನಕ್ಕಿಂತ ನಿಮ್ಗೆ ಆ ಟೈಮಲ್ಲಿ ಏನೂ ತಿನ್ನೋಕ್ಕಾಗಿರಲ್ಲ, ಅದಕ್ಕಿಂತ ಆಟೋಮೆಟಿಕ್ಕಾಗಿ ತಾಯಿಯಾದವ್ರದ್ದು ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಯಾಕೆ ಅಂತಂದರೆ ನಿಮ್ಮ ವೆಯ್ಟ್ ಲಾಸ್ ಆದರೆ ನಿಮ್ಮ ಬೇಬಿಗೆ ಯಾವುದೇ ಎಫೆಕ್ಟ್ ಆಗಿರಲ್ಲ. ಸೊ ಯಾಕೆ ಅಂತಂದರೆ ನಿಮ್ಮ ಬ್ಲಡ್ಡಿಂದ ಪ್ರೆಸೆಂಟ್ ಥ್ರೂಯಿಂದ ಬೇಬಿಗೆ ನ್ಯೂಟ್ರಿಷನ್ ಸಪ್ಲೈ ಆಗೋದ್ರಿಂದ ಸೊ ಮಗುವಿಗೆ ಏನೆಲ್ಲ ಪೋಷಕಾಂಶಗಳು ನ್ಯೂಟ್ರಿಷನ್ಸ್ಗಳು ಬೇಕೋ ಅದೆಲ್ಲ ಆ ಬ್ಲಡ್ಡಿಂದ ಸಿಗುತ್ತೆ. ಅದರಿಂದಾಗಿ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಸ್ಟಾರ್ಟಿಂಗ್ 1 ಮಂತಿಂದ 8ನೇ ವಾರ ತನಕ ನಿಮಗೆ ಒಂಥರ ಏನು ಬ್ರೆಸ್ಟ್ ಹೆವಿ ಆದಂಗೆ ಆಗಿರುತ್ತೆ, ಪೇನ್ ಆದಂಗೆ ಆಗುತ್ತೆ. ಸೊ ಯಾವಾಗ ಈ 3 ಮಂತ್ ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಇರುತ್ತೋ ಸೊ ಆವಾಗ ನಿಮಗೆ ಒಂದು ಅದ್ರ ಜೊತೆಗೆ ಆ ಬ್ರೆಸ್ಟ್ ಹೆವಿ ಜೊತೆಗೆ ನಿಮಗೆ ನಿಪ್ಪಲ್ ಕಲರು ಸ್ಲೈಟಾಗಿ ಚೇಂಜಸ್ಸು ಕಾಣಿಸ್ಬೋದು. ಅದಾದಮೇಲೆ ಆ ವೈಟ್ ಸ್ಪಾಟ್ ಥರ ಹೊರಗೆ ಬರುತ್ತೆ ಫ್ರೆಂಡ್ಸ್. ಇದು ಅಂದರೆ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಟೈಮಲ್ಲಿ, ಅಂದರೆ 3 ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಪ್ಲಸ್ ನಮ್ಮ ಬಾಡಿಯಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಪ್ರೆಗ್ನೆನ್ಸಿನ ಸೇಫ್ ಆಗಿರೋದಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮತ್ತು HCG ಹಾರ್ಮೋನ್ ತುಂಬಾ ಇಂಪಾರ್ಟೆಂಟು. ಈ ಹಾರ್ಮೋನಿಂದ ಕೆಲವರಿಗೆ ಒಂದೊಂದ್ಸಲ ತುಂಬ ಜೋರಾಗಿ ನಗಾಡಿದ್ರೆ, ತುಂಬ ಜೋರಾಗಿ ಮಾತಾಡಿದ್ರೆ, ತುಂಬ ಹೊಟ್ಟೆಗೆ ಪ್ರೆಷರ್ ಕೊಟ್ಟು ಅಷ್ಟು ಜೋರಾಗಿ ನಗಾಡಿದ್ರೆ ನಿಮಗೆ ಆಟೋಮೆಟಿಕ್ ಕೆಲವೊಂದ್ಸಲ ಕೆಲವರಿಗೆ ಯೂರಿನ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ, ಯಾಕೆಂದರೆ ಆ ಮಸಲ್ಸ್ ವೀಕ್ ಆಗಿರೋದ್ರಿಂದ ಯೂರಿನ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಥರ ಬೇಬಿಯಲ್ಲಿ ಚೇಂಜಸ್ ಕಾಣಿಸುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ಬೇಬಿಯಲ್ಲಿ ಬ್ರೈನ್ ಗ್ರೋತು ಸ್ಪೀಡ್ ಆಗುತ್ತೆ ಈ ವೀಕ್ ಆಫ್ ಪ್ರೆಗ್ನೆನ್ಸಿಯಲ್ಲಿ. ಬೋನ್ ಸ್ಟ್ರಾಂಗ್ ಆಗುತ್ತೆ, ಫೇಸ್ ಸ್ಟ್ರಕ್ಚರ್ ಫುಲ್ ಕಂಪ್ಲೀಟ್ ಆಗಿರುತ್ತೆ, ಆರ್ಗನ್ಸ್ಗಳು ಫುಲ್ ಸ್ಟ್ರಾಂಗ್ ಆಗಿ ಅಂದರೆ ಮೆಚ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬೇಬಿ ಸೈಜ್ 3 ಇಂಚಸ್ವರೆಗೂ ದೊಡ್ಡದಿರುತ್ತೆ. ನಾವು ಗ್ರಾಮ್ಸಲ್ಲಿ ಹೇಳೋದು ಅಂತಂದರೆ ಆಲ್ಮೋಸ್ಟ್ 9 ಗ್ರಾಮ್ಸಷ್ಟು ಇರುತ್ತೆ. ಸೊ ಇದೆಲ್ಲ ಬೇಬಿಗೆ ರಿಲೇಟೆಡು. ಸೊ ಯಾವ ಥರ ತಾಯಿಯಾದವರು ಕೇರ್ಫುಲ್ ಆಗಿರಬೇಕು ಅಂತಂದರೆ, ಸೊ ನಾನು ಆಲ್ರೆಡಿ ಹೇಳ್ದಂಗೆ ಫ್ರೆಂಡ್ಸ್, ಇಲ್ಲಿ ಯೂರಿನ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ಯೂರಿನ್ ಲೀಕೇಜ್ ಆಗುತ್ತೆ ನೋಡಿ, ಆವಾಗ ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ನು ಆಗ್ಬೋದು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂರಿನ್ ಇನ್ಫೆಕ್ಷನ್ನು ತುಂಬಾ ಆಗುತ್ತೆ. ಅದನ್ನ ಆಲ್ಮೋಸ್ಟ್ ನಾವು ಕಂಟ್ರೋಲ್ ಮಾಡಬೇಕು, ಬಿಸಿನೀರಲ್ಲಿ ಇದು ಮಾಡ್ಕೊಂಡು ಪದೇ ಪದೇ ವಾಶ್ ಮಾಡಿಕೊಂಡು ಕ್ಲೀನ್ ಆಗಿ ಇಟ್ಕೋಬೇಕು, ಇಲ್ಲ ಅಂತಲೇ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಇಲ್ಲಾಂದರೆ ಆ ಮಸಲ್ ಟೈಟ್ ಮಾಡೋದಕ್ಕೆ ಕೆಲವು ಎಕ್ಸಸೈಸ್ ಇದೆ ಫ್ರೆಂಡ್ಸ್, ಅದನ್ನ ನೀವು ಡಾಕ್ಟರ್ನ ಸಜೆಷನ್ ಮೇರೆಗೆ ಮಾತ್ರ ಎಕ್ಸಸೈಸ್ನ ಮಾಡಿ. ಸೊ ಈ ಎಕ್ಸಸೈಸು ಕೆಗಲ್ ಎಕ್ಸಸೈಸ್ ಅಂತ ಅಂತೀವಿ, ಇದನ್ನ ನಾವು ಡೆಲಿವರಿ ಟೈಮ್ಗೂ ಹೆಲ್ಪ್ ಆಗುತ್ತೆ ಅಂತಂತಾರೆ. ಬಟ್ ನಿಮಗೆ 3 ಮಂತ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಡೇಂಜರಸ್ ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಯಾವುದೇ ಥರದ ಎಕ್ಸಸೈಸು ಯಾವುದೇ ಥರದ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ನಿಮ್ಮ ಡಾಕ್ಟರ್ ಅಭಿಪ್ರಾಯದ ಮೇರೆಗೆ ಮಾತ್ರನೇ ಮಾಡಿ. ಸೊ ಯಾವಾಗ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಇಷ್ಟರವರೆಗೆ ನಾವು ವೆಯ್ಟ್ ಕಡಿಮೆ ಆಗ್ತಾ ಇರುತ್ತೆ, ನಮ್ಮ ಬಾಡಿ ವೆಯ್ಟ್ ಕಡಿಮೆ ಆಗ್ತಾ ಇರುತ್ತೆ, ಇದರಿಂದ ಮಗುಗೇನು ಎಫೆಕ್ಟ್ ಆಗಲ್ಲ. ಸೊ ಯಾವಾಗ 3 ಮಂತ್ ಕಂಪ್ಲೀಟ್ ಆಗುತ್ತೆ ನೋಡಿ, ಅವ್ರ 11 ವೀಕ್ ಕಂಪ್ಲೀಟ್ ಆಗುತ್ತೆ ನೋಡಿ, ಆವಾಗ ನಿಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಈ ಸ್ಟೇಜಲ್ಲೇ ನಿಮ್ಮ ವೆಯ್ಟ್ ಎಷ್ಟು, ಬಿ ಪಿ ಎಷ್ಟು, ಶುಗರ್ ಲೆವೆಲ್ ಎಷ್ಟಿದೆ, ಇದೆಲ್ಲರ ಬಗ್ಗೆ ಬೇಸಾಗಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಯಾನ ಏನಕ್ಕೆ ಅಂತಂದರೆ ಎಷ್ಟು ವೆಯ್ಟ್ ಚೇಂಜಸ್ ಆಗಿದೆ, ಎಷ್ಟು ಬಿ ಪಿ ವೇರಿಯೇಷನ್ ಆಗಿದೆ, ಬೇರೆ ಏನೆಲ್ಲ ಚೇಂಜಸ್ ಆಗಿದೆ, ಇದೆಲ್ಲ ನಾವು ಇದರ ಬೇಸ್ ಮೇಲೆ ಇಟ್ಕೊಂಡು ಮೆಷರ್ ಮಾಡೋದು. ಸೊ ಎಷ್ಟು ಚೇಂಜಸ್ ಆಗಿದೆ ಅಂತ, ಸೊ ಅದನ್ನ ಮಾಡ್ಕೋಬೇಕಾಗುತ್ತೆ.
ಡಯಾಬಿಟಿಕ್ಕು, ಥೈರಾಯ್ಡು, ಕಿಡ್ನಿ ಅವ್ರ ಬಿ ಪಿ, ಹಾರ್ಟ್ ಡಿಸೀಸು, ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಇಂಥದ್ದೆಲ್ಲ ಇವರೆಲ್ಲ ಏನಾದರೂ ನೀವು ಪ್ರಿಕಾಷನ್ಗಳನ್ನ ಟ್ಯಾಬ್ಲೆಟ್ ಎಲ್ಲ ಏನಾದರೂ ತಗೋತಾ ಇದ್ದರೆ ಡಾಕ್ಟರ್ ಇನ್ಫಾರ್ಮೇಷನ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಇದರಿಂದಾಗಿ ಕೆಲವರಿಗೆ ಏನಾದ್ರು ಅಬಾರ್ಷನ್ ಆಗ್ಬೋದು, ಪ್ರೀ ಮೆಚ್ಯೂರ್ ಆಗಿರ್ಬೋದು, ಏನಾದರೂ ಬಿ ಪಿ ವೇರಿಯೇಷನಿಂದ ಅವರು ಶುಗರ್ ಹಿಸ್ಟ್ರಿ ಇದ್ದರೆ ಡಾಕ್ಟರ್ ಹತ್ರ ಮೊದಲೇ ಹೇಳಿಕೊಂಡು ಅದಕ್ಕೆ ಇಮಿಡಿಯೇಟಾಗಿ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.